ಏನಂತಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅರ್ಧದಿನದ ಕಾರ್ಯಾಗಾರವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕಾರ್ಯಾಗಾರ ಅಂದ್ರೆ ವರ್ಕ್ ಶಾಪ್ ಅಂತ ಹೇಳ್ತೀವಿ ಏನು ಈ ಕಾರ್ಯಾಗಾರ ಅಂತಂದ್ರೆ ಜೈವಿಕ ವೈವಿಧ್ಯತೆ ಸಂರಕ್ಷಣೆ ಮತ್ತು ಜೀವನಾಧಾರ ಬಯೋಡೈವರ್ಸಿಟಿ ಲೈವ್ಲಿಹುಡ್ ಮತ್ತು ಪ್ರೊಟೆಕ್ಷನ್ ಟೇಕ್ ಕೇರ್ ಆಫ್ ದಿ ಎನ್ವಿರಾನ್ಮೆಂಟ್ ಈ ಕುರಿತು ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅರುಣೋದಯ ಪೋರಾಟ ಸಂಸ್ಥೆ ಮತ್ತು ಇಎಸ್ಜಿ ಈ ಎರಡು ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಕಾಲೇಜು ವಿದ್ಯಾರ್ಥಿಗಳಾಗಲಿ ಹೈಸ್ಕೂಲ್ ನಲ್ಲಿ ಕಲಿತಕ್ಕಂತ ವಿದ್ಯಾರ್ಥಿಗಳು ಸಮಾಜ ಸೇವಕರು ರೈತ ಮುಖಂಡರು ಆಮೇಲೆ ನಮ್ಮ ಗ್ರಾಮದ ಗ್ರಾಮಾಭಿ ಪಂಚಾಯಿತಿ ಸದಸ್ಯರು ಹಾಗೂ ರೈತ ಎಲ್ಲರಿಗೂ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಸೋ ಎಲ್ಲರಿಗೂ ಮಾಹಿತಿಯನ್ನ ಕೊಟ್ಟಿದ್ದೀವಿ ಕೆಲವಷ್ಟು ತಂಡಗಳು ಇನ್ನು ಬರ್ತಾ ಇದ್ದಾರೆ ಆನ್ ದ ವೇ ಫೋನ್ ಮಾಡಿ ತಿಳಿಸಿದ್ದಾರೆ ಬಂದವರೆಲ್ಲ ಜಾಯಿನ್ ಮಾಡ್ತಾರೆ ಆಗಲೇ 11:30 ಆಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ದೇವರ ಸ್ತುತಿಯೊಂದಿಗೆ ಚಾಲನೆ ಕೊಡಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ 10ನೇ ತರಗತಿ ಓದ್ತಕ್ಕಂತ ಕುಮಾರಿ ಲಾವಣ ಇವರು ಭಕ್ತಿಯ ಗೀತೆಯೊಂದಿಗೆ ಕಾರ್ಯಕ್ರಮ ಚಾಲನೆ ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಕೇಳ್ಕೊತಾರೆ गंगा तरंग रमणीय जटाकलापम् गौरी निरंतर विभूषित वाम भागम् नारायण प्रियंग मनंग मदापारम् वाराणसी पुरपतिं भज विश्वनाथम् वाचामगोचरमनेक गुणस्वरूपम् पापेरतिंज सुनिवार्य मनस्समादौ आधाय रुत्कमल मध्यगतम् परेशम् वाराणसी पुरपतिं भज विश्वनाथम् भूताधिपं भुजग भूषण भूषितांगम् व्याघ्राजिनां भरधरं जटिलं त्रिनेत्रम् पाशाकुशाप्पयवरप्रदशूलपाणिं वाराणसी पुरपतिं भज विश्वनाथम् आशां विहाय परिवृत्य परस्य निन्दां पापेरतिं च सुनिवार्य मनस्समादौ आधाय रुत्कमलमध्यगतं परेशं वाराणसी पुरपतिं भज विश्वनाथम् ಭಗವಂತನ ಶ್ಲೋಕದೊಂದಿಗೆ ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡಿಬೇಕು ಅಂತೇಳಿ ಪ್ರಾರ್ಥನೆ ಸಲ್ಲಿಸಿದಂತ ಕುಮಾರಿ ಲಾವಣ್ಯ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ನಮ್ಮ ಸಂಸ್ಥೆ ನಿರ್ದೇಶಕರು ಹಾಗೂ ಲೀವಸಳ್ಳನ ಮತ್ತು ಭಾರ್ವಿ ಅವರಿಗೆ ನಾನು ಮನವಿ ಮಾಡ್ಕೊತೇನೆ ಕಾರ್ಯಕ್ರಮವನ್ನು ದೀಪ ಬೆಳಗುವುದರೊಂದಿಗೆ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ಕುರಿತು ನಾವು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಆದರೆ ನಿಮಗೆಲ್ಲ ಗೊತ್ತಿದೆ ವಿದ್ಯುಚ್ಛಕ್ತಿ ನಮ್ಮಲ್ಲಿ 12 ಗಂಟೆ ಕೈ ಕೊಟ್ಬಿಡುತ್ತೆ
ಹನ್ನೆರಡು ಗಂಟೆ ಒಳಗಡೆ ವಿದ್ಯುತ್ ಇದ್ದಾಗ ಮಾತ್ರ ಕೆಲವಷ್ಟು ವಿಡಿಯೋಗಳನ್ನು ನೋಡಬೇಕಾಗಿದೆ. ಹಾಗಾಗಿ ಅಷ್ಟರಲ್ಲಿ ನಾವು ಅವರು ತೋರಿಸ್ತಕ್ಕಂಥ ಕೆಲವಷ್ಟು ಚಿತ್ರಗಳನ್ನು ನೋಡಿದ ನಂತರ ಈ ಕಾರ್ಯಕ್ರಮ ಸಂಭಾಷಣೆಗೆ ಪ್ರಾರಂಭ ಆಗ್ತದೆ. ಹಾಗಾಗಿ ಐ ರಿಕ್ವೆಸ್ಟ್ ಭಾರ್ಗವೇ ಅಂಡ್ ಲಿಯೋ ಸಾಧನೆ ಟು ಶೋ ದ ಡಾಕ್ಯುಮೆಂಟ್ಸ್ ವಿಚ್ ಯು ಹ್ಯಾವ್ ಬ್ರಾಟ್ ಇನ್ ಎಲ್ ಸಿ ಡಿ. ಕ್ಯಾನ್ ಯು ಪ್ಲೀಸ್ ಶೋ ದಟ್ ಒನ್ ಅಂಡ್ ಅಫ್ಕೋರ್ಸ್ ವಿಲ್ ಡೂ ದಟ್. ಜೀವನ ಹೆಂಗ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂದ್ರೆ ಕಬ್ಬಿಣ ಇದನ್ನೆಲ್ಲ ಮೈನ್ ಮಾಡ್ಕೊಂಡು ಅಲ್ಲಿ ತಗೊಂಡ್ ಹೋಗಿ ದುಡ್ಡು ಮಾಡ್ಕೊಳ್ಳೋದು. ಲಾಸ್ಟ್ ರಿಸಾರ್ಟ್ ನಮ್ಮಲ್ಲಿ ಇರೋದು ಏನಂದ್ರೆ ನಾವು ತಿಂತಾ ಇರೋ ಊಟ. ಊಟ ಯಾವ್ದ್ರಿಂದ ಬೆಳಿತೀವಿ ನಾವು? ಬೀಜದಿಂದ. ಸೊ ಬೀಜ ಇದ್ರೆ ನಮ್ಗೆ ಊಟ, ಬೀಜ ಇಲ್ಲದೆ ಇದ್ರೆ ಊಟ ಇಲ್ಲ. ಸೊ ಅವ್ರೇನ್ ಮಾಡಿದ್ದಾರೆ, ಇದನ್ನ ಒಂದು ದೊಡ್ಡ ಬಿಸ್ನೆಸ್ ತರ ಮಾಡ್ಕೊಂಡು ಆ ಬೀಜನ ನೀವು ಪೇಪರ್ ಅಲ್ಲಿ ಓದಿರ್ತೀರ ಕುಲಾಂತರಿ ಮಾಡೋದು ಅಂತ ಕೇಳಿರ್ತೀರಲ್ವಾ? ಸೊ ಕುಲಾಂತರಿ ಮಾಡಿ ಕೊಡ್ತೀವಿ ನಿಮ್ಗೆ. ಅದರಿಂದ ನಿಮ್ಗೆ ಈ ವ್ಯವಸಾಯ ಮಾಡುವಾಗ ಅದಕ್ಕೆ ಹುಳ ಮುಟ್ಟೆ ಏನೂ ಬರೋದಿಲ್ಲ. ನೀವು ಒಂದ್ ಕೆ ಜಿ ಬೆಳೆಯೋ ಕಡೆ ಒಂದೂವರೆ ಕೆ ಜಿ ಬರುತ್ತೆ ನಿಮ್ಗೆ, ನಿಮ್ಗೆ ಯಾವ ತರ ನಷ್ಟ ಆಗಲ್ಲ. ಸೊ ನಾವು ನಿಮ್ಗೆ ಅದ್ ಮಾಡ್ಕೊಡ್ತೀವಿ ಅನ್ಬಿಟ್ಟಿದ್ದೇನೆ. ಅದನ್ನ ಮಾಡಕ್ ಶುರು ಮಾಡಿದೆ. ಅದು ಮಾಡಕ್ ಶುರು ಮಾಡಕ್ ಮುಂಚೆ ಈ ಒಂದು ನಮ್ಮ ಬೀಜದ ಟ್ರೆಷರ್ ಏನಿದೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು? ನಮಗ್ ಸಂಬಂಧಪಟ್ಟಿದ್ದು. ಸೊ ನಮಗ್ ಸಂಬಂಧಪಟ್ಟಿದ್ದಾದ್ರೆ ಅವರು ನಮ್ಮನ್ನ ಕೇಳ್ಬೇಕಾ ಬೇಡ? ಕೇಳ್ಬೇಕು. ಸೊ ಈ ಒಂದು ಪ್ರಾಬ್ಲಮ್ ವಿಶ್ವ ಇಡೀನಲ್ಲಿ ನಡ್ಕೊಂಡು ಬಂದಿದೆ. ಸೊ 1992 ವಿಶ್ವದಲ್ಲಿ ಎಲ್ಲಾ ದೇಶಗಳು ಸೇರಿ ಒಂದು ಕನ್ವೆನ್ಷನ್ ಮಾಡ್ರು, ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅಂತ. ಅಂದ್ರೆ ಎಲ್ಲಾ ದೇಶದಲ್ಲೂ ಕಾಡು ನಾಶ ಆಗ್ತಾ ಇದೆ, ನಮ್ಮ ಈ ಜೈವಿಕ ವೈವಿಧ್ಯತೆ ಕಡಿಮೆ ಆಗ್ತಾ ಇದೆ, ಕನ್ಸರ್ವೇಷನ್ ಕಡಿಮೆ ಆಗ್ತಾ ಇದೆ. ಸೊ ನಾವೆಲ್ಲ ಏನ್ ಮಾಡ್ಬೋದು ಅನ್ನೋದು ಒಂದು ಕನ್ವೆನ್ಷನ್ ನ ಸೈನ್ ಮಾಡ್ರು. ಆ ಕನ್ವೆನ್ಷನ್ ನಲ್ಲಿ ನಮ್ಮ ಇಂಡಿಯಾ ದೇಶ ಸಹ ಸೈನ್ ಮಾಡ್ತು. ಏನಂದ್ರೆ ನಮ್ಮ ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಜೈವಿಕ ವೈವಿಧ್ಯತೆ ಹಾಳಾಗಕ್ಕೆ ಬಿಡಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮದೇ ದೇಶದಲ್ಲಿ ಕಾನೂನು ತರ್ತೀವಿ. ಅದಕ್ಕೆ ಹಳ್ಳಿ ಮಟ್ಟಕ್ಕೆ ಮತ್ತೆ ನಗರ ಲೆವೆಲ್ ಅಲ್ಲಿ ಮತ್ತೆ ಕಂಟ್ರಿ ಲೆವೆಲ್ ಅಲ್ಲಿ ಅಥಾರಿಟೀಸ್ ತರ್ತೀವಿ ಅದನ್ನ ನೋಡ್ಕೊಳಕ್ಕೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ರು. ಅದರಂತೆ ಕಾನೂನ್ನ ತಂದ್ರು ಅವರು. 1992 ಈ ಕನ್ವೆನ್ಷನ್ ಸೈನ್ ಮಾಡಲಿಕ್ಕೆ ಅವ್ರು ಕಾನೂನ್ ತಂದಿದ್ದು 2002. 10 ವರ್ಷದ ನಂತರ ಈ ಕಾನೂನು ಬಂತು. ಕಾನೂನು ಬಂದ ಆದ್ಮೇಲೆ ಅದನ್ನ ಸ್ಟ್ರಿಕ್ಟ್ ಆಗಿ ಯಾರು ನೋಡ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ಏನಾಯ್ತು, ಈ ಬೇರೆ ದೇಶದ ವಿಜ್ಞಾನಿಗಳಿರ್ತಾರಲ್ಲ, ಈ ಕುಲಾಂತರಿ ಮಾಡೋ ಅಂತ ವಿಜ್ಞಾನಿಗಳು, ನಮ್ಮ ಈ ಬೀಜದ ವಿಷಯನೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋರು ಅವ್ರು ಬಂದ್ಬಿಟ್ಟಿದ್ದೇನೆ. ವಿಶ್ವವಿದ್ಯಾಲಯಗಳ ಜೊತೆ ಸ್ನೇಹ ಬೆಳೆಸ್ಕೊಂಡು ವಿಶ್ವವಿದ್ಯಾಲಯಗಳ ಜೊತೆ ಈ ಕುಲಾಂತರಿ ಮಾಡೋ ಒಂದು ಎಕ್ಸ್ಪೆರಿಮೆಂಟ್ ನ ಶುರು ಮಾಡೋದು. ಯು ಎಸ್ ದೇಶ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಅವರು ಎಲ್ಲಾ ಬೇರೆ ದೇಶಗಳನ್ನ ಆಳೋದಕ್ಕೆ ನೋಡ್ತಾರೆ. ಅದ್ ನೀವು ಪೇಪರ್ ಅಲ್ಲಿ ಮತ್ತೆ ಅಲ್ಲಿ ಇಲ್ಲಿ ನಿಮ್ ಕಿವಿಗೆ ಬಿದ್ದಿರ್ಬೋದು. ಈ ಒಂದು ದೃಶ್ಯದಲ್ಲೂ ಅವರು ಎಲ್ಲ ಬೇರೆ ದೇಶಗಳನ್ನ ಆಳ್ಬೇಕು ಅಂತ ಒಂದು ಇಚ್ಛೆ ಅವ್ರಿಗೆ. ಎಲ್ಲಾನು ಅವ್ರ ಕೆಳಗಡೆ ಇಟ್ಕೊಂಡ್ ಬಿಟ್ರೆ ನಾಳೆ ನಾವು ತಿನ್ನೋ ಊಟಕ್ಕೆ ಕೂಡ ಅವ್ರಿಗೆ ಹೋಗಿ ಬೇಡ್ಕೋಬೇಕಾಗತ್ತೆ. ಸೊ ಆತರ ಮಾಡ್ಕೊಂಡ್ ಬಿಟ್ರೆ ನಾವು ಅವ್ರಿಗೆ ಫಾರ್ ಎವರ್ ಅವ್ರಿಗೆ ಸರ್ವಿಸ್ ಅಲ್ಲಿ ಇರ್ತೀವಿ. ಸೊ ಅವರು ಒಂದು ಕನ್ಸೋರ್ಷಿಯಂ ಮಾಡ್ಕೊಂಡಿದ್ದಾರೆ. ಒಂದು ಒಂದು ಏನಂದ್ರೆ ಯು ಎಸ್ ಏಡ್ ಅಂತ, ಈ ಯು ಎಸ್ ದೇಶದೇ ಒಂದು ಏಡ್ ಸಂಸ್ಥೆ, ಅದು ನಮ್ಮಂತ ಬಡ ದೇಶಕ್ಕೆ ಏಡ್ ಕೊಡ್ತಾರೆ. ಸೊ ಆ ಸಂಸ್ಥೆ ಹೆಸರೇನೆ ಯು ಎಸ್ ಏಡ್ ಅಂತ. ಮತ್ತೆ ಎರಡು ಒಂದು ಅಮೆರಿಕನ್ ಯೂನಿವರ್ಸಿಟಿ ಕಾರ್ನೆಲ್ ಯೂನಿವರ್ಸಿಟಿ ಅಂತ, ಮತ್ತೆ ನಮ್ಮ ದೇಶದ ಯೂನಿವರ್ಸಿಟಿಗಳು ಎರಡು, ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತೆ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಮತ್ತೆ ಒಂದು ಕನ್ಸಲ್ಟೆಂಟ್ ಗ್ರೂಪ್ ಸದ್ಗುರು ಕನ್ಸಲ್ಟೆಂಟ್ ಗ್ರೂಪ್ ಅಂತ, ಇವ್ರ 5 ಜನ ಸೇರ್ಕೊಂಡಿದ್ದೇನೆ. ಇಡೀ ಭಾರತದಲ್ಲಿ ಯಾವ ತರಕಾರಿನ ನಾವು ಫಸ್ಟ್ ಕುಲಾಂತರಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರು. ಈ ಪ್ರಾಜೆಕ್ಟ್ ಶುರು ಆಗೋದು ಮುಂಚೆನೆ ಅವರು 1995 ಬಿ ಟಿ ಕಾಟನ್ ತಯಾರು ಮಾಡಿ ಬಿಟ್ರು. ನಿಮ್ಗೆಲ್ಲ ಗೊತ್ತಿದೆ, ಗೊತ್ತಿದ್ದಾನೆ ಬಿ ಟಿ ಕಾಟನ್ ಫಸ್ಟ್ ಬಿಟ್ರು.
ಬಿಟಿ ಕಾಟನ್ ಬಿಟ್ಟಾಗ ಇಡೀ ದೇಶದಲ್ಲಿ ಯಾವ ತರನೂ ಅದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ, ಸಾರ್ವಜನಿಕರನ್ನ ಕೇಳಲಿಲ್ಲ, ರೈತರನ್ನ ಕೇಳಲಿಲ್ಲ. ಈಗ ಅದು ಉಪಯೋಗಿಸಿದ ನಂತರ ಈಗ ಗೊತ್ತಾಗ್ತಾ ಇದೆ ಬಿಟಿ ಕಾಟನ್ ದು ಎಷ್ಟು ತೊಂದರೆ ಆಯ್ತು. ಬಿಟಿ ಕಾಟನ್ ತಗೊಂಡಾದ್ಮೇಲೆ ಆ ರೈತರಿಗೆ ಎಷ್ಟು ಸಾಲ ಆಯ್ತು, ಆ ಸಾಲದಿಂದ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಂಗಾಯ್ತು ಅಂತೆಲ್ಲ ನೀವೆಲ್ಲ ಕೇಳಿದ್ದೀರಲ್ಲ. ಸೊ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಾವು 2005 ನಲ್ಲಿ ಈ ಐದು ಸಂಸ್ಥೆಗಳು ಸೇರಿ ಇಡೀ ದೇಶದಲ್ಲಿ ಯಾವ ತರಕಾರಿನ ಕುಲಾಂತರಿ ಮಾಡಬಹುದು ಅಂತ ಯೋಚನೆ ಮಾಡಿ ತುಂಬಾ ಚೆನ್ನಾಗಿ ಸರ್ವೆ ಮಾಡಿದ್ರು. ಇಡೀ ದೇಶದಲ್ಲಿ ಲಾರ್ಜೆಸ್ಟ್ ಸೆಲ್ಲಿಂಗ್ ವೆಜಿಟೇಬಲ್ ಯಾವುದಂದ್ರೆ ನಮ್ಮ ಬದನೆಕಾಯಿ. ಯಾಕೆಂದ್ರೆ ಅದು ತುಂಬಾ ರುಚಿಯಾದಂತಹ ಬದನೆಕಾಯಿ. ನಾರ್ತ್ ಇಂಡಿಯಾಲೂ ಸಹ ಅದನ್ನೇ ಜಾಸ್ತಿ ಉಪಯೋಗಿಸೋದು, ಸೌತ್ ಇಂಡಿಯಾಲೂ ಜಾಸ್ತಿ ಅದನ್ನೇ ಉಪಯೋಗಿಸೋದು. ಸೊ ಅವ್ರೇನ್ ಮಾಡಿದ್ರು, ಫಸ್ಟ್ ನಾವು ಬದನೆಕಾಯಿನ ಕುಲಾಂತರಿ ಮಾಡಿ. ಸೊ ಅವರು ಪ್ರಾಮಿಸ್ ಮಾಡ್ತಾ ಇರೋದು ಏನಂದ್ರೆ, ಈ ಒಂದು ಕುಲಾಂತರಿ ಬೀಜನ ನೀವು ಉಪಯೋಗಿಸಿದ್ರೆ ನೀವು ಮೇಲೆ ಪೆಸ್ಟಿಸೈಡ್ ಹಾಕೋಷ್ಟಿಲ್ಲ, ಅದಕ್ಕೆ ಜಾಸ್ತಿ ಹುಳ ಬರಲ್ಲ, ನಿಮಗೆ ಜಾಸ್ತಿ ಹಾರ್ವೆಸ್ಟ್ ಬರುತ್ತೆ, ನೀರು ಕಡಿಮೆ ಬೇಕಾಗತ್ತೆ ಅಂತ ಏನೇನೋ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಆದ್ರೆ ಸಂಪ್ರದಾಯವಾಗಿ ನಾವು ನೋಡಿದ್ರೆ ನಮ್ಮಲ್ಲೇನೆ ಒಂದು 2500 ವೆರೈಟಿ ಬದನೆಕಾಯಿಗಳನ್ನ ತಿಂತಿದ್ದೀವಿ ನಾವು ಇವತ್ತು. ಇಡೀ ಇಂಡಿಯಾ ದೇಶದಲ್ಲಿ 2500 ವೆರೈಟಿ. ನೀವು ಇಲ್ಲಿ ಬಳ್ಳಾರಿ ಹೊಸಪೇಟೆ ರೀಜನಲ್ಲಿ ಒಂದು 5 ವೆರೈಟಿ ನೋಡಿರ್ಬೋದು, ಬೆಂಗಳೂರಲ್ಲಿ ನಾವು ಒಂದು 3 ವೆರೈಟಿ ನೋಡ್ಬೋದು, ಹೀಗೆ ಒರಿಸ್ಸಾ, ಗುಜರಾತ್ ಎಲ್ಲಾ ಕಡೆ ಸೇರಿದ್ರೆ ಸುಮಾರು 2500 ವೆರೈಟಿ. ಸೊ ಅವರದ್ದು ಇದು ಕಂಪ್ಲೀಟ್ ಬಿಸ್ನೆಸ್ ಇಂಟ್ರೆಸ್ಟ್. ಏನಾಗತ್ತೆ ಅಂದ್ರೆ, ಅವ್ರು ಕುಲಾಂತರಿ ಮಾಡಿ ನಿಮ್ಗೆ ಬೀಜ ಕೊಟ್ಮೇಲೆ ಆ ಬೀಜನ ನೀವು ಸಂಪ್ರದಾಯವಾಗಿ ಏನ್ ಮಾಡ್ತೀವಿ, ನಾವು ಇಲ್ಲಿ ಬದನೆಕಾಯಿ ಗಿಡ ಹಾಕ್ತೀವಿ, ಆ ಬದನೆಕಾಯಿ ಗಿಡನಲ್ಲಿ ಸುಮಾರು ಒಂದು 10 ಕೆಜಿ ಬದನೆಕಾಯಿ ಬಂದ್ರೆ ಅದ್ರಲ್ಲಿ ಚೆನ್ನಾಗಿರೋದು 1 ಕೆಜಿ ಅಷ್ಟು ಆರಿಸಿ ಪಕ್ಕಕ್ಕೆ ಇಟ್ಕೊಂಡು ಅದ್ರಲ್ಲಿ ಬೀಜ ಮಾಡ್ಕೋತೀರಾ ನೀವು ಮುಂದಿನ ಸರಿ ಹಾಕೋದಿಕ್ಕೆ. ಆದ್ರೆ ಅವ್ರು ಕೊಡೋ ಬೀಜದಲ್ಲಿ ನೀವು ಆತರ ಸೇವ್ ಮಾಡೋಂಗಿಲ್ಲ, ಅದರಲ್ಲೇ ನೀವು ತಿರ್ಗಾ ಬೀಜ ಮಾಡ್ಕೊಳ್ಳೋಂಗಿಲ್ಲ ರೂಲ್ ಪ್ರಕಾರ. ಯಾಕಂದ್ರೆ ನೀವೇ ತಿರ್ಗಾ ಬೀಜ ಮಾಡ್ಕೊಂಡ್ರೆ ಅವ್ರಿಗೆ ಬಿಸ್ನೆಸ್ ಆಗ್ಬೇಕಲ್ಲ, ಸೊ ಅವ್ರ ಹತ್ರನೇ ನೀವು ತಿರ್ಗಾ ಬೀಜಕ್ಕೆ ಹೋಗ್ಬೇಕು. ಅಕಸ್ಮಾತ್ ನೀವೇ ಬೀಜ ಮಾಡ್ಕೊಂಡ್ರೆ ನಿಮ್ ಮೇಲೆ ಕೇಸ್ ಹಾಕ್ತಾರೆ. ಅಂದ್ ಎಷ್ಟೋ ಕಡೆ ಏನ್ ಮಾಡಿದಾರೆ, ಆ ಬೀಜ ತಿರ್ಗಾ ಗಿಡ ಆಗತ್ತೆ ಹೊರತು ತಿರ್ಗಾ ಹಣ್ಣು ಬಿಡಲ್ಲ, ಅದ್ರಲ್ಲಿ ಫಲ ಕೊಡಲ್ಲ. ಅಂದ್ರೆ